ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅದನ್ನು ತಡೆಯೋಕಾಗಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಗೊತ್ತಿಲ್ಲ ಮೆಜಾರಿಟಿ ಅವ್ರ ಪಾರ್ಟಿಗಿದೆ ಆರ್ ನೆವರ್ ಈಗಲ್ದಿದ್ರೆ ಇನ್ ಯಾವತ್ತೂ ಇಲ್ಲ ಅಷ್ಟು ಹೇಳ್ಬೋದು ಯಾಕೆಂದ್ರೆ ಕಾಂಗ್ರೆಸ್ ಕುಶಿತಾ ಇರೋದ್ರಿಂದ ನೌ ಆರ್ ನೆವರ್ ನಾನು ಡಿ ಕೆ ಶಿವಕುಮಾರ್ ಹೇಳೋದೇನು ಅಂತಂದ್ರೆ ಈಗಲ್ದಿದ್ರೆ ಇನ್ನು ಯಾವಾಗಲೂ ಇಲ್ಲ ಈಗಲೇ ಆಗ್ಬಿಡಿ ಅಂತೇಳಿ ಈಗ ನಿಮಗೆ ಈಗ ಅವ್ರಿಗೆ ನೂರ ಮೂವತ್ತೈದು ಸ್ಥಾನ ಇದೆ ಕಾಂಗ್ರೆಸ್ ಪಾರ್ಟಿಗೆ ಹೌದು ಆದರೆ ಈ ಯಾವ್ದಿಲ್ಲೆ ಆಗಬೇಕು ಅವರು ಇನ್ಯಾವತ್ತೂ ಆಗಲ್ಲ ಅಷ್ಟು ಮಾತ್ರ ಹೇಳಬಲ್ಲ ಇನ್ನು ಮುಂದೇನೋ ಆಗ್ತಾರೆ ಅನ್ನೋದೇನಿಲ್ಲ ಯಾಕೆಂದರೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಪ್ಪನ್ನು ನಾವು ತಿತ್ಕೊಂಡಿದ್ದೀವಿ ನಮ್ಮ ಎನ್ ಡಿ ಎ ಭಾಗವಾಗಿ ಜೆ ಡಿ ಎಸ್ಸು ನಮ್ಮ ಜೊತೆಗಿದೆ ಈ ಎಲ್ಲ ಇರೋ ಕಾರಣಕ್ಕಾಗಿ ನೌ ಆರ್ ನೆವರ್ ಅಷ್ಟು ಮಾತ್ರ ಹೇಳಬಲ್ಲೆ ಬಟ್ ನಾನು ನೀವು ಜನಗಳನ್ನ ದೂರ ಮಾಡ್ತಿದ್ದೀರಿ ಜನಗಳ ಮನಸ್ಸನ್ನು ಹೊಡಿತಾ ಇದ್ದೀರಿ ನಾವು ಜನಗಳ ಮನಸ್ಸನ್ನು ಬೆಸಿತಾ ಇದ್ದೀವಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಜನ ಗ್ಯಾರಂಟಿ ನಮ್ಗೆ ಓಟ್ ಹಾಕ್ತಾರೆ ಪಿನ ರಾಜ್ಯದಿಂದ ಖಾಲಿ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ಸಿಗರ ವಿಶ್ವಾಸ ನೀವು ನೋಡಿ ಈಗ ಅವ್ರದ್ದೇ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಯಾರ ಅಪ್ಪನ ಮನೆ ದುಡ್ಡು ಕೊಟ್ಟಿದ್ದಾರೆ ಜನರು ತೆರೆಯೋಣ ಬೆಲೆ ಏರಿಸಿ ಕೊಟ್ಟರು ಓಕೆ ಅಬ್ಕಾರಿ ಸಂಕ ಏರ್ಸಿದ್ರು ಅಲ್ರಿ ಸ್ಟಾಂಪ್ ಡ್ಯೂಟಿ ಈ ರೈತರು ತಗೊಳ್ಳೋ ಪಾಣಿ ಶಾ ಶಾಲಾ ವಿದ್ಯಾರ್ಥಿಗಳು ಅಂತ ಇನ್ಕಮ್ ಸರ್ಟಿಫಿಕೇಟು ಹದಿನೈದು ರೂಪಾಯಿ ಇತ್ತು ಇವರು ಬಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡಿದ್ರು ಅದನ್ನ ಪಾಣಿ ಸ್ಟಾಂಪ್ ಡ್ಯೂಟಿನೂ ಹ್ಮ್ ಎಕ್ಸೈಸ್ ಡ್ಯೂಟಿಯ ಜೊತೆಗೆ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು ಬೆಲೆ ಏರಿಕೆ ಮಾಡಿದ್ದು ಒಂದು ಕಡೆ ಆದರೆ ಒಂದು ಕಡೆ ಬೆಲೆ ಏರಿಕೆ ಮಾಡಿದ್ರೆ ಇನ್ನೊಂದು ಕಡೆ ಸಾಲ ಮಾಡ್ತಿದ್ದಾರೆ ಈಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾರ್ವಜನಿಕ ಸಾಲ ಎತ್ತುವಳಿ ಮಾಡೋದಕ್ಕೆ ಸಾಲ ಎತ್ತುವಳಿ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕಿಗೆ ಪತ್ರ ಬರೆದಿದ್ದಾರೆ ನಮ್ಗೆ ಗಣಮತಿ ಕೊಡಿ ಅಂತ ಈ ಒಂದು ಎಂಟು ತಿಂಗಳಿಗೆ ಮೂವತ್ತ್ ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇನ್ನು ಹ್ಞೂ ಸಾವಿರ ಕೋಟಿ ಈ ವರ್ಷ ಸಾಲ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಇವರು ರಿಸರ್ವ್ ಬ್ಯಾಂಕಿಗೆ ಪತ್ರ ಬರೆದಿದ್ದಾರೆ